ಇದು SS ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಕಳೆದ ಕೆಲವು ತಿಂಗಳುಗಳಿಂದ ಕಲಬುರಗಿ ನಗರದ ಸಾರ್ವಜನಿಕರ ನಿದ್ದೆಗೆಡಿಸಿರುವ ಬೈಕ್ ಕಳ್ಳರ ಅಟ್ಟಹಾಸಕ್ಕೆ ಖಾಕಿ ಪಡೆ ಈಗ ಕೊಂಚ ಬ್ರೇಕ್ ಹಾಕಿದೆ. 30 ಜನ ಕುಖ್ಯಾತ ಬೈಕ್ ಕಳ್ಳರನ್ನ ಬಂಧಿಸಿರುವ ಪೊಲೀಸರು ಅವರಿಂದ 105 ಬೈಕ್ಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಢಗೆ ಅವರು ತಿಳಿಸಿದ್ದಾರೆ. ಕೆಲವು ತಿಂಗಳುಗಳಿಂದ ಕಲಬುರಗಿ ನಗರದಲ್ಲಿ ಸಾರ್ವಜನಿಕರ ನಿದ್ದೆಗೆಡಿಸಿರುವ ಬೈಕ್ ಕಳ್ಳರ ಅಟ್ಟಹಾಸಕ್ಕೆ ಖಾಕಿ ಪಡೆ ಇದೀಗ ಕೊಂಚ ಬ್ರೇಕ್ ಹಾಕಿದ್ದು 30 ಜನ ಬೈಕ್ ಖದೀಮರ ಕೈಗೆ ತೊಳತೊಡಿಸಿದ್ದಾರೆ. ಕಲಬುರಗಿ ನಗರದ 8 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ 38 ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಇದೀಗ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದು 30 ಜನ ಬೈಕ್ ಕಳ್ಳರನ್ನು ಬಂಧಿಸಿ ಅವರಿಂದ ವಿವಿಧ ಕಂಪನಿಯ ಒಟ್ಟು 55 ಲಕ್ಷ ಮೌಲ್ಯದ 105 ಬೈಕ್ಗಳನ್ನು ಜಪ್ತಿ ಮಾಡಿಕೊಳ್ಳುವ ಯಶಸ್ವಿಯಾಗಿದ್ದಾರೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪೊಲೀಸ್ ಭವನದಲ್ಲಿ ಇಂದು ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ನಗರದ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಬೈಕ್ ಕಳ್ಳತನ ಪ್ರಕರಣದ ಖದೀಮರ ಪತ್ತೆಗಾಗಿ DCP ಅವರಾದ ಕನಿಕಾ ಸಿಕ್ರೇವಾಲ್, ಪ್ರವೀಣ್ ನಾಯಕ್, ACP ಅವರಾದ DG ರಾಜಣ್ಣ, ಭೂತೇಗೌಡ, ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ PIR ಅವರಾದ ಸಂತೋಷ್ ತಟ್ಟೆಪಳ್ಳಿ, ಶಕೀಲ್ ಅಂಗಡಿ, ಕುಬೇರರಾಯ್ ಮಾನೆ, ಅರುಣ್ ಕುಮಾರ್, ಸುಶೀಲ್ ಕುಮಾರ್, ಅನೀಸ್ ಅಹಮದ್, ಸೋಮಲಿಂಗ ಕಿರದಳ್ಳಿ, ಶಿವಾನಂದ್ ಅವರು ಒಳಗೊಂಡ ಸಿಬ್ಬಂದಿಗಳ ವಿಶೇಷ ತಂಡವನ್ನು ರಚನೆ ಮಾಡಲಾಗಿತ್ತು. ಕೆಲವೊಂದು ತಾಂತ್ರಿಕ ಸಾಕ್ಷ್ಯಾಧಾರಗಳ ಮೇಲೆ ಪೊಲೀಸರು ಇದೀಗ 30 ಜನ ಆರೋಪಿಗಳನ್ನು ಬಂಧಿಸಿ ಅವರಿಂದ ಕದ್ದ ಬೈಕ್ಗಳನ್ನು ಜಪ್ತಿ ಮಾಡಿಕೊಂಡಿದ್ದು ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಕಾರ್ಯ ಶ್ಲಾಘನೀಯವಾಗಿದ್ದು ಅವರಿಗೆ ಪ್ರಶಂಸನಾ ಪತ್ರ ವಿತರಣೆ ಮಾಡಲಾಗುತ್ತದೆ ಎಂದು ಕಮಿಷನರ್ ಡಾಕ್ಟರ್ ಶರಣಪ್ಪ ಅವರು ಅಧಿಕಾರಿ ಸಿಬ್ಬಂದಿಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ 28 ಬೈಕ್ಗಳು ಜಪ್ತಿ ಮಾಡಿಕೊಂಡಿದ್ದು 10 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಸ್ಟೇಷನ್ ಬಜಾರ್ ಠಾಣೆಯಲ್ಲಿ 23 ಬೈಕ್, 2 ಆರೋಪಿ, ಅಶೋಕನಗರ ಠಾಣೆ 4 ಆರೋಪಿ, 20 ಬೈಕ್, RG ನಗರ ಠಾಣೆ 8 ಬೈಕ್, 5 ಆರೋಪಿಗಳು, ಬ್ರಹ್ಮಪುರ ಪೊಲೀಸ್ ಠಾಣೆ 6 ಬೈಕ್, ರೋಜಾ ಠಾಣೆ 9 ಬೈಕ್, 2 ಆರೋಪಿಗಳು, MB ನಗರ ಠಾಣೆಯಲ್ಲಿ 6 ಬೈಕ್, 4 ಆರೋಪಿಗಳು, ವಿಶ್ವವಿದ್ಯಾಲಯ ಠಾಣೆಯ ವ್ಯಾಪ್ತಿಯಲ್ಲಿ 5 ಬೈಕ್, 3 ಆರೋಪಿಗಳನ್ನು ಬಂಧಿಸುವಲ್ಲಿ ನಮ್ಮ ಪೊಲೀಸರ ತಂಡ ಯಶಸ್ವಿಯಾಗಿದ್ದಾರೆ. ಆರೋಪಿಗಳು ಹೆಚ್ಚಾಗಿ ಸಾರ್ವಜನಿಕ ಸ್ಥಳಗಳನ್ನು, CCTV ಇಲ್ಲದ ಸ್ಥಳಗಳನ್ನು, ಗ್ರಾಮೀಣ ಪ್ರದೇಶವನ್ನು, ಹ್ಯಾಂಡ್ಲಾಕ್ ಇಲ್ಲದ ಬೈಕ್ಗಳು, ಹೀಗೆ ಈ ರೀತಿಯಲ್ಲಿ ಹೊಂಚು ಹಾಕಿ ಬೈಕ್ಗಳನ್ನು ಕಳವು ಮಾಡಿಕೊಂಡು ಕೆಲವೊಂದು ಬೈಕ್ನಲ್ಲಿ ಇದ್ದ ದಾಖಲೆಗಳು, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಬೈಕ್ಗಳನ್ನು ಕಡಿಮೆ ಬೆಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮಾರಾಟ ಮಾಡುತ್ತಿದ್ದರು. ಇತ್ತ ಮಾರಾಟ ಮಾಡಿದ ಆರೋಪಿಗಳೊಂದಿಗೆ ಬೈಕ್ ಖರೀದಿ ಮಾಡಿದವರ ಮೇಲೂ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕಮಿಷನರ್ ಅವರು ವಿವರ ನೀಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ DCP ಕನಿಕಾ ಸಿಕ್ರೇವಾಲ್ ಸೇರಿದಂತೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಿನ್ನೆ ಸಬ್ ಅರ್ಬನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿದೆ. ಅದು ನಡೆದಿದ್ದು ಪಟ್ನಾ ಗ್ರಾಮದಲ್ಲಿ. ಅದರಲ್ಲಿ ಮೃತನಾದವನ ಹೆಸರು ಸೋಮು ತಾಳಿಕುಟಿ ಅಂತ. ಇವನೇನು ಮೃತನಿದ್ದಾನೆ ಅವನ ಮೇಲೆ 2 ಪ್ರಕರಣಗಳಾಗಿದ್ದು, ಅವನ ಮೇಲೆ ಈಗಾಗಲೇ ನಾವು ರೀಸೆಂಟಾಗಿ ರೌಡಿ ಶೀಟನ್ನು ಕೂಡ ಓಪನ್ ಮಾಡಲಾಗಿತ್ತು ಮತ್ತು ಅವನ ಮೇಲೆ ಪ್ರಿವೆಂಟಿವ್ ಆಗಿ
ಅವನು ಜೈಲಿನಿಂದ ಹೊರಡೆ ಬಂದ ನಂತರ ಅವನ ಮೇಲೆ ಪ್ರಿವೆಂಟಿವ್ ಆ್ಯಕ್ಷನ್ ಕೂಡ ಮಾಡಲಾಗಿತ್ತು ಮತ್ತು ಬೌಂಡ್ ಓವರ್ ಕೂಡ ಮಾಡಲಾಗಿತ್ತು. ನಿನ್ನೆ ಮತ್ತು ಮೊನ್ನೆ ಮಧ್ಯರಾತ್ರಿಯಲ್ಲಿ ಗಲಾಟೆ ಆಗಿದೆ, ಅದರಲ್ಲಿ ಮಾರಣಾಂತಿಕ ಹಲ್ಲೆ ಆಗಿತ್ತು. ಅದರಲ್ಲಿ ಆ ಪ್ರಕರಣದಲ್ಲಿ ದೂರು ದಾಖಲು ಮಾಡಿಕೊಂಡು ಈಗಾಗಲೇ 3 ಜನ ಆರೋಪಿಗಳನ್ನು ವಶಪಡಿಸಿಕೊಂಡು ವಿಚಾರಣೆ ನಡೀತಾ ಇದೆ. ಅಲ್ಲ, ಈಗ ತಮಗೆಲ್ಲ ಗುರ್ತಿದೆ ಈಗ ಏನು ಆರೋಪಿಗಳಿದ್ದಾರೆ, ಅವ್ರದ್ದೊಂದು ಅಲ್ಲಿ ದಾಬಾ ಇದೆ ಗುಲ್ಬರ್ಗ ಟು ಆಳಂದ್ ರೋಡಲ್ಲಿ, ಆ ದಾಬಾದಲ್ಲಿ ಒಂದು ಗಲಾಟೆ ಆಗಿತ್ತು. ಅದರ ಮೊದಲು ಕೂಡ ಇವನು ಹೋಗಿ ಅಲ್ಲಿ ಒಂದು ಜಗಳ ಮಾಡಿದ್ದ, ಅದ್ರ ನಂತರ ಅಲ್ಲಿ ದಾಬಾದಲ್ಲಿ ಒಂದು ಗಲಾಟೆ ಆಗಿತ್ತು. ಆ ಪ್ರಕರಣದಲ್ಲಿ ಡಕಾಯಿಟಿ ಸೆಕ್ಷನ್ಗಳ ಅಡಿಯಲ್ಲಿ ಬಂಧನ ಆಗಿತ್ತು. ಅದೇ ಹಿನ್ನೆಲೆಯಲ್ಲಿ ಆಗಿರೋ ಬಗ್ಗೆ ಪ್ರಾಥಮಿಕವಾಗಿ ತಿಳಿದು ಬಂದಿದೆ. ಬಟ್ ಈಗ ಏನು ಇನ್ನೂ 3 ಜನ ಆರೋಪಿಗಳು ನಾವು ಬಂಧಿಸುವುದು ಬಾಕಿ ಇದೆ. ಅವರ ಬಂಧನದ ನಂತರ ಅವರ ವಿಚಾರಣೆಯಿಂದ ಘಟನೆಗೆ ಇಮ್ಮಿಡಿಯೇಟ್ ಏನು ರೀಸನ್ನು ಮತ್ತು ತಕ್ಷಣ ಈ ಘಟನೆ ಆಗಲಿಕ್ಕೆ ವಾಟ್ ಈಸ್ ಇಮ್ಮಿಡಿಯೇಟ್ ಸಡನ್ ಪ್ರೊವೊಕೇಶನ್ ಏನು ಅಥವಾ ಮೋಟಿವ್ ಏನು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತೀವಿ. ಮೊನ್ನೆ ದಿನ ಇವರೆಲ್ಲ ಆರೋಪಿಗಳು ಮತ್ತು ಮೃತನು ಅದೇ ಗ್ರಾಮದವರು, ಪಟ್ನಾ ಗ್ರಾಮದವರೇ. ಅವತ್ತು ಆ ಗ್ರಾಮದಲ್ಲಿ ಒಂದು ಜನರಲ್ ಸ್ಟೋರ್ ಅಂಗಡಿಯ ಒಂದು ಪೂಜೆ ನಡೀತಾ ಇತ್ತು. ಆ ಪೂಜೆ ನಡೀತು, ಅದು ಅಂಗಡಿಯ ಹತ್ತಿರ ಇವರೆಲ್ಲ ಕುಳಿತುಕೊಂಡಾಗ ಈ ಆರೋಪಿಗಳು ಹೋಗಿ ಅವನಿಗೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿ ಅವರು ತಲೆ ಮರೆಸ್ಕೊಂಡಿದ್ದರು. ಈಗ 3 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ, ವಶಪಡಿಸ್ಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ. ಇನ್ನೂ 3 ಜನ ಆರೋಪಿಗಳ ಬಗ್ಗೆ ನಮಗೆ ಮಾಹಿತಿ ಇದೆ, ಆದಷ್ಟು ಬೇಗ ಅವರನ್ನು ಕೂಡ ನಾವು ಬಂಧಿಸ್ತೀವಿ. ಹಲ್ಲೆ ಮಾಡಿದ ಸ್ಥಳ ಒಂದು ಕಡೆ ಇದೆ ಮತ್ತು ಮೃತನ ಒಂದು ಏನು ಶವ ಇತ್ತು ಅದನ್ನು ಬೇರೆ ಕಡೆ ಬಿಸಾಡಿದ್ದು ಬೇರೆ ಇದೆ, ಅಲ್ಲಿನೂ ಕೂಡ ನಾವು ತನಿಖೆ ಮಾಡ್ತಾ ಇದ್ದೀವಿ. ಅಲ್ಲ, ಎಲ್ಲ ಆರೋಪಿಗಳ ಒಂದು ವಿಚಾರಣೆ ಆಗಿದ ಮೇಲೆ ನಿಮ್ಗೆ ತಿಳಿಸ್ತೀವಿ. ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕಿಡ್ನ್ಯಾಪ್ ಫಾರ್ ರ್ಯಾನ್ಸಮ್ ಪ್ರಕರಣ ವರದಿಯಾಗಿತ್ತು. ಅದರಲ್ಲಿ ದೂರಿನ ಪ್ರಕಾರ 11 ವರ್ಷದ ಬಾಲಕನನ್ನು ಅಪಹರಣ ಮಾಡಿದಾರಂಥ ಪ್ರಕರಣ ಆಗುತ್ತೆ. ಆಮೇಲೆ ಒಂದು ಎಕ್ಸ್ಟಾರ್ಷನ್ ನೋಟ್ ಕೂಡ ಅಲ್ಲಿ ಸಿಕ್ಕಿದೆ ಅಂತ ಅವರು ತಿಳಿಸ್ತಾರೆ. ಆ ಎಕ್ಸ್ಟಾರ್ಷನ್ ನೋಟಲ್ಲಿ ಮಿಸ್ ಆಗಿರುವಂಥ ಅಥವಾ ಕಾಣೆಯಾಗಿರುವ ಬಾಲಕ ಬೇರೆ ಹೆಸರಿರುತ್ತೆ, ಆ ಎಕ್ಸ್ಟ್ರಾಷನ್ ನೋಟಲ್ಲಿರುವಂಥ ಬಾಲಕನ ಹೆಸರು ಬೇರೆ ಇರುತ್ತೆ. ಆ ಬೇರೆ ಬಾಲಕನ ಹೆಸರು ಬರೆದು ಅವನನ್ನು ನಾವು ಕಿಡ್ನ್ಯಾಪ್ ಮಾಡಿದ್ದೀವಿ, 22 ಲಕ್ಷ ಕೊಡಬೇಕು, ಒಂದು ವೇಳೆ ಕೊಟ್ಟಿಲ್ಲ ಅಂತಂದರೆ ಬಾಲಕನ ಕಿಡ್ನಿ ತೆಗೆದು ಬೇರೆಯವ್ರಿಗೆ ಮಾರಾಟ ಮಾಡ್ತೀವಿ, ಬೇರೆ ಬೇರೆ ರೀತಿಯ ಒಂದು ಭಯ ಹುಟ್ಟಿಸುವಂಥ ರೀತಿಯಲ್ಲಿ ಬರೆದಿರ್ತಾರೆ. ಅದೇ ರೀತಿ ಅದರಲ್ಲಿ ಪೊಲೀಸರಿಗೂ ಕೂಡ ತಿಳಿಸ್ಬಿಡಿ ಅಂತ ಮೆನ್ಷನ್ ಆಗಿರುತ್ತೆ. ಈ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ವಿ, ಯಾಕಂತಂದರೆ ಇಟ್ ಈಸ್ ಒನ್ ಆಫ್ ದಿ ರೇರೆಸ್ಟ್ ಕೇಸ್, ಈ ಕಿಡ್ನ್ಯಾಪ್ ಫಾರ್ ರ್ಯಾನ್ಸಮ್ ಅದರ ಬಾಲಕರಲ್ಲಿ ಬಾಲಕರ ಅಪಹರಣ ಮಾಡುವಂಥದ್ದು. ಹಾಗಾಗಿ ಯೂನಿವರ್ಸಿಟಿ ಇನ್ಸ್ಪೆಕ್ಟರ್, ACP ಸಬ್ಅರ್ಬನ್, DCP ಲಾ ಆ್ಯಂಡ್ ಆರ್ಡರ್, DCP ಕ್ರೈಮ್ ಎಲ್ಲ ಅಲ್ಲಿ ಹೋಗಿ ಸುಮಾರು ಎಫರ್ಟ್ಸ್ ಎಲ್ಲ ರೀತಿಯ ಒಂದು ತನಿಖೆ ಮಾಡಲಾಗಿತ್ತು. ಮತ್ತು ಈ ಏನು ಮೂಮೆಂಟ್ಸ್ ಇದೆ, ಏನು ಅಪಹರಣದ ಬಾಲಕನ ಅವ್ರ ಮದರ್ ಆಯಿತು ಮತ್ತು ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ದು ಅವರ ನೆರೇಷನ್ಸ್ಗಳಲ್ಲಿ ಸುಮಾರು ಕೆಲವು ಕಾಂಟ್ರಡಿಕ್ಷನ್ಸ್ಗಳು ಬರ್ತಾ ಇತ್ತು. ಸೊ ಫಸ್ಟ್ ನಮಗೆ ಕನ್ಫರ್ಮ್ ಆಗಿದ್ದೇನಂತಂದರೆ ಇದು ಪ್ರೊಫೆಷ್ನಲ್ ಕಿಡ್ನ್ಯಾಪ್ ಫಾರ್ ರ್ಯಾನ್ಸಮ್ ಅಲ್ಲ ಅಂತ. ಪ್ರೊಫೆಷ್ನಲ್ ಅಂತಂದರೆ ಯಾರೋ ಒಬ್ಬರು ಅನ್ನೋನ್ ಪರ್ಸನ್ಸ್ ಮಾಡುವಂಥದ್ದು, ಅದು ರೂಲ್ ಔಟ್ ಆಯಿತು. ನಂತರ ಈಗ ಬಾಲಕನ ಬಗ್ಗೆ ಯಾರೂ ಸುಳಿವು ನೀಡ್ತಾ ಇರಲಿಲ್ಲ, ಈಗ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಅಥವಾ ಬಾಲಕನ ತಾಯಿ ಆಗಲಿ. ನಮಗೆ ಸರಿಯಾದ ಮಟ್ಟದಲ್ಲಿ ನಮಗೇನು ಕೆಲವು ತನಿಖೆಯಲ್ಲಿ ನಮಗೆ ಅನುಮಾನ ಬರ್ತಾ ಇದ್ವು ಅಥವಾ ದ್ವಂದ್ವಗಳು ಬರ್ತಾ ಇದ್ವು, ಅದಕ್ಕೆ ಯಾವುದೇ ರೀತಿಯ ಒಂದು ಕ್ಲಾರಿಫಿಕೇಷನ್ಸ್ಗಳನ್ನು ನೀಡ್ತಾ ಇರಲಿಲ್ಲ. ಅವರು ಸ್ಟಬ್ಬರ್ನ್ ಆಗಿದ್ದರು, ಎಸ್ಪೆಷಲಿ ಮದರ್. ಬೇಸಿಕಲಿ ಏನಂತಂದರೆ ಬಾಲಕ ಕಿಡ್ನ್ಯಾಪ್ ಆಗಿದ್ದಾನೆ ಮತ್ತು ಇನ್ ಬಿಟ್ವೀನ್ ಅವರು ನಮಗೆ ದೂರು ಬೇಡ ಅಂತ ಹೇಳ್ತಾರೆ. ಆಮೇಲೆ ನಮಗೆ ರೈಟಿಂಗಲ್ಲಿ ಕೊಡಿ ನೀವು, ನನ್ನ ಬಾಲಕ ಸೇಫಾಗಿ ಬರ್ತಾನೆ ಅಂತ. ಆ ರೀತಿ ಪೊಲೀಸಿಗೂ ಕೂಡ ಅವರು ಚಾಲೆಂಜ್ ಮಾಡ್ತಾರೆ. ನಮಗೆ ಕೆಲವು ತನಿಖೆಯಲ್ಲಿ ದೊರೆತ ಮಾಹಿತಿ ಆಧಾರದ ಮೇಲೆಗಡೆ ಇದು ಪ್ರಕರಣಕ್ಕೆ ಟೋಟಲ್ ಟ್ವಿಸ್ಟ್ ಸಿಗುತ್ತೆ. ಇದರಲ್ಲಿ ಏನಂತಂದರೆ ತಾಯಿನೇ ಅವರಿಗೆ ಪರಿಚಯ ಇರೋವ್ರ ಜೊತೆ ಇಲ್ಲಿ ಇನ್ನೊಬ್ಬ ಆರೋಪಿ ಏನು ಅವ್ರ ಜೊತೆ ಎಲ್ಲಿ ಸೇರಿಕೊಂಡು ಮಾತಾಡಿರ್ತಾರೆ, ಒಂಥರ ಕ್ರಿಮಿನಲ್ ಕಾನ್ಸ್ಪಿರಸಿ. ಅವರು ಬೆಂಗಳೂರಿನಿಂದ ಬಂದಿದ್ದು 4th ನವೆಂಬರ್, 6th ಮಗು ಕಾಣೆ ಆಗುತ್ತೆ, 7th ದೂರು ನೀಡ್ತಾರೆ, 6th ಇಲ್ಲಿಂದ ಒಬ್ರಿಗೆ ಅವ್ರಿಗೆ ಪರಿಚಯ ಇರೋ ಒಬ್ಬನ ಮುಖಾಂತರ ಅವರಿಗೆ ಪರಿಚಯ ಇರೋನ ಹತ್ರ ಪುಣೆ ಕಳಿಸಿರ್ತಾರೆ, ಅದ್ರ ನಂತರ ಇಲ್ಲಿ ದೂರು ನೀಡಿರ್ತಾರೆ.
ಸೊ ಅಲ್ಲಿಂದ ನಮಗೆ ಇದೆಲ್ಲ ಬೆಳವಣಿಗೆ ಗೊತ್ತಾಗೋವರೆಗೂ ಅವರು ಅಲ್ಲಿ ಅವರು ಶಿ ವಾಸ್ ವೆರಿ ಫರ್ಮ್, ನನ್ನ ಮಗು ಕಾಣೆ ಆಗಿದೆ, ನೀವು ತನಿಖೆ ಮಾಡಿಬಿಡಿ, ನೀವು ಮಾಡಿಲ್ಲ ಅಂತಂದರೆ ಮಗು ಬರುತ್ತೆ ಅಂತ. ನೀವು ಒಂದು ವೇಳೆ ತನಿಖೆ ಮುಂದುವರಿಸಿದರೆ ಮಗು ಸೇಫ್ ಆಗಿರಲ್ಲ ಅಂತಲೂ ಕೂಡ ನಮಗೆ ಹೇಳ್ತಿರ್ತಾರೆ. ಇದರಲ್ಲಿ ಬೇಸಿಕಲಿ ಏನಾಗಿದೆ ಅಂತಂದರೆ, ಇವರು ಏನು ಬಾಲಕನ ತಾಯಿ ಇದ್ದಾರೆ, ಬೇಸಿಕಲಿ ಗುಲ್ಬರ್ಗದವರು, ಮದುವೆಯಾಗಿ ಈಗ ಕಳೆದ 7 ವರ್ಷಗಳಿಂದ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಹಸ್ಬೆಂಡ್ ಸೌದಿಯಲ್ಲಿದ್ದಾರೆ ಮತ್ತು ಇತ್ತೀಚೆಗೆ ಹಣಕಾಸಿನ ಒಂದು ತೊಂದರೆ ಬಳಲ್ತಾ ಇದ್ದಾರೆ. ಅವರಿಗೆ ಒಂದು ಈ ಕ್ರೈಮ್ ಪ್ಯಾಟ್ರೋಲ್ ಮತ್ತು ಕೆಲವು ಟೆಲಿವಿಷನ್ ಚಾನೆಲ್ಗಳಲ್ಲಿ ಬರುವಂಥ ಸ್ಟೋರಿಗಳಿಂದ ಮೋಟಿವೇಟ್ ಆಗಿ ಅವಾಗ ಪ್ಲ್ಯಾನ್ ಮಾಡ್ತಾರೆ ಏನಂತಂದರೆ, ಒಂದು ಹಣಕಾಸಿನ ಸಮಸ್ಯೆಗೆ ಬಗೆಹರಿಸ್ಕೊಳ್ಳೋಕ್ಕೆ ಇವರ ಏನು ಸಿಸ್ಟರ್ ಇನ್ಲಾ ಇದ್ದಾರೆ, ಅವ್ರ ಹತ್ರ ಕೆಲವು ದುಡ್ಡು ಬಂದಿರೋ ಬಗ್ಗೆ ಮಾಹಿತಿ ಇರುತ್ತೆ. ಎರಡನೇದು, ಗಂಡ ಇವನು ಸೌದಿಯಿಂದ ಬರಲಿಕ್ಕೆ ರೆಡಿ ಇರಲಿಲ್ಲ, ಅದಕ್ಕೆ ಇಲ್ಲಿ ಬಂದು ಮಗು ಯಾರೋ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಹೇಳಿದಾಗ ಗಂಡ ಬರುವಂತೂ ಸಾಧ್ಯ ಇದೆ ಅಂತ ಒಂದು ಆಸೆ ಇರುತ್ತೆ. ಎರಡನೇದು, ಇವರು ಸಿಸ್ಟರ್ ಇನ್ ಲಾ, ಈ ಏನು ಮಗು, ಇವ್ರ ಮಗು ಕಾಣೆ ಆಗಿದೆ, ಕಂಪ್ಲೇಂಟ್ ಆ ಎಕ್ಸ್ಟ್ರಾಷನ್ ನೋಟಲ್ಲಿರೋದು ಸಿಸ್ಟರ್ ಇನ್ ಲಾ ಮಗನ ಹೆಸರು. ಸೊ ಬೇಸಿಕಲಿ ಏನಂತಂದರೆ, ಸಿಸ್ಟರ್ ಇನ್ ಲಾ ಮಗ ಕಿಡ್ನ್ಯಾಪ್ ಆಗಬೇಕಾಗಿತ್ತು, ಅವನ ಕಿಡ್ನ್ಯಾಪ್ ಬದಲು ಇವರ ಮಗನಿಗೆ ಕಿಡ್ನ್ಯಾಪ್ ಆಗಿದೆ ಅಂತ ಹೇಳಿ, ಸೊ ಸಿಸ್ಟರ್ ಇನ್ ಲಾಗೂ ರಿಕ್ವೆಸ್ಟ್ ಮಾಡೋವಂಥದ್ದು, ನಿನ್ನ ಮಗ ಕಿಡ್ನ್ಯಾಪ್ ಆಗಬೇಕಾಗಿತ್ತು, ನನ್ನ ಮಗ ಕಿಡ್ನ್ಯಾಪ್ ಮಾಡಿದ್ದಾರೆ, ಅಟ್ಲೀಸ್ಟ್ ದುಡ್ಡು ಕೊಟ್ಟು ನನ್ನ ಮಗನಿಗೆ ರಕ್ಷಣೆ ಮಾಡಿ ಅಂತ. ಸೊ ಆ ರೀತಿಯ ಒಂದು ಪ್ಲ್ಯಾನ್ ಮಾಡಿದ್ರು, ಅದು ಯಶಸ್ವಿ ಆಗಿಲ್ಲ. ಈಗ ಆಲ್ರೆಡಿ ಅವರಿಗೂ ಮತ್ತು ಅವರಿಗೆ ಸಹಾಯ ಮಾಡಿದ ಇನ್ನುಳಿದ 2 ಆರೋಪಿಗಳನ್ನು ಆಮೇಲೆ ನಾವೆಲ್ಲ ಅಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವಿಶೇಷವಾಗಿ ಅಲ್ಲೆಲ್ಲ ಅಕ್ಕಪಕ್ಕ ಎಲ್ಲ ಸರ್ಚ್ ಮಾಡಿದಾಗ ನಮಗೆ ಹೆಡ್ಡು ಸಿಕ್ಕಿದೆ, ತಲೆ ಸಿಕ್ಕಿದೆ, ಬಟ್ ಇಟ್ ಈಸ್ ಹೈಲಿ ಡಿಕಾಂಪೋಸ್ಡ್. ಅದನ್ನು ಅಲ್ಲಿ ಒಂದು ಮೋರಿಯಲ್ಲಿ ಬಿಸಾಡಿದರು. ಸೊ ಅದನ್ನು ಕೂಡ ಕಂಪ್ಲೀಟ್ಲಿ ಡಿಕಾಂಪೋಸ್ಡ್ ಪರಿಸ್ಥಿತಿಯಲ್ಲಿದೆ. ಸೊ ಇಟ್ ಈಸ್ ಚಾಲೆಂಜಿಂಗ್ ಕೇಸ್, ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಯಾವುದು ನಮಗೆ ಸುಳಿವು. ಕಲಬುರಗಿ ನಗರದ ಆನಂದ್ ಸರ್ಕಲ್ನಲ್ಲಿ ನೂತನ ಆನಂದ್ ಹೋಟೆಲನ್ನು ಶ್ರೀ ಶರಣಬಸವೇಶ್ವರ ದಾಸೋಹ ಮಹಾಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಪರಮಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಉದ್ಘಾಟಿಸಿದರು. ಕಲಬುರಗಿ ನಗರದಲ್ಲಿ ದಕ್ಷಿಣ ಭಾರತ ದರ್ಶಿನಿ ಶೈಲಿಯಲ್ಲಿ ಪ್ರಾರಂಭವಾದ ಗ್ರಾಹಕರ ಆರೋಗ್ಯವನ್ನು ಗಮನದಲ್ಲಿ ಇಟ್ಟುಕೊಂಡು ಶುಚಿ ರುಚಿಯ ತಿಂಡಿ ತಿನಿಸುಗಳೊಂದಿಗೆ ಆಧುನಿಕ ಅಡುಗೆ ಕೋಣೆಯೊಂದಿಗೆ ಪ್ರಾರಂಭವಾದ ಆನಂದ್ ಹೋಟೆಲ್ ಗ್ರಾಹಕರಿಗಾಗಿ ರುಚಿ ಸವಿಯಲು ಸಿದ್ಧವಾಗಿದೆ. ಈ ಆನಂದ್ ಹೋಟೆಲ್ ಅನ್ನು ದಿನಾಂಕ 12ನೇ ನವೆಂಬರ್ 2024 ಮಂಗಳವಾರದಂದು ಸಂಜೆ 7:30 ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಮಹಾದಾಸೋಹ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಪರಮಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸುಭಾಷ್ ನಂದೂರ್ಕರ್, ಆನಂದ್ ನಂದೂರ್ಕರ್, ಅನಿಕೇಶ್ ನಂದೂರ್ಕರ್, ಶಿವರಾಜ್ ನಂದೂರ್ಕರ್, ಅಖಿಲೇಶ್ ನಂದೂರ್ಕರ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕಲಬುರಗಿ ನಗರದ ಅನೇಕ ಗಣ್ಯರು ಆಗಮಿಸುವ ಮೂಲಕ ನಂದೂರ್ಕರ್ ಪರಿವಾರದವರಿಗೆ ನೂತನ ಹೋಟೆಲ್ ಪ್ರಾರಂಭೋತ್ಸವಕ್ಕಾಗಿ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಡಾಕ್ಟರ್ ಅಲ್ಲಮಪ್ರಭು ದೇಶ್ಮುಖ್ ಉಪಸ್ಥಿತರಿದ್ದರು. ನಮ್ಮ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಒಬ್ಬ ಸಾಮಾನ್ಯ ಮನುಷ್ಯ ಪಾನ್ ಶಾಪ್ ಇಟ್ಟು ಇವತ್ತು ಒಂದು ಹೋಟೆಲನ್ನು ಉದ್ದಿಮೆದಾರನ ಓಪನ್ ಮಾಡ್ತಾ ಇದ್ದೇವೆ ಭಾಳ ಸಂತೋಷದಿಂದ. ಪಾನ್ ಶಾಪ್ ದುಕಾನ ದಂಧ ಮಾಡೋದ್ರ ಮೂಲಕ ಮಕ್ಕಳು ಅವನ ಜೊತೆಗೆ ಸತತವಾಗಿ ಕಾಯಕ ಮಾಡಿ ಈ ಕಾಯಕದಿಂದ ಹಣ ಸಂಪಾದನೆ ಮಾಡಿ ಇವತ್ತು ಒಂದು ಒಳ್ಳೆಯ ರುಚಿಕರವಾದಂಥ ಹೋಟೆಲನ್ನು ಪ್ರಾರಂಭ ಮಾಡಿದ್ದಾರೆ. ಭಗವಂತ ಅವ್ರಿಗೆಲ್ಲ ರೀತಿಯಿಂದ ಆಶೀರ್ವಾದ ಮಾಡಿ ಮುಂದೆ ಬರ್ತಕ್ಕಂಥ ಜನರಿಗೂ ಕೂಡ ಒಳ್ಳೆ ಕ್ವಾಲಿಟಿ ಫುಡ್ ಕೊಡ್ತಕ್ಕಂಥ ವ್ಯವಸ್ಥೆ ಭಾಳ ಕ್ಲೀನಾಗಿ ಸ್ವಚ್ಛವಾಗಿ ಕೆಳಗೆ ಅಡುಗೆ ಮಾಡಿ ಇಲ್ಲೇ ಬಳಸ್ತಕ್ಕಂಥ ರೀತಿಯಲ್ಲಿ ಇವತ್ತು ಅದರ ಉದ್ಘಾಟನೆಯನ್ನು ನಾವು ಭಾಳ ಸಂತೋಷದಿಂದ ನೆರವೇರಿದ್ದೇವೆ. ಮತ್ತು ಈ ಕಾರ್ಯಕ್ರಮಕ್ಕೆ ಪೂಜ್ಯ ಗುರುಗಳಾದ ಅಪ್ಪ ಅವರು ಕೂಡ ಬಂದು ಇದರ ಉದ್ಘಾಟನೆ ಮಾಡ್ತಾರೆ. ಸಾರ್ವಜನಿಕರಲ್ಲಿ ಇದರ ಉಪಯೋಗವನ್ನು ತೆಗೆದುಕೊಂಡು ತಳಕಡೆ ವಿನಂತಿ. ಎಲ್ಲರಿಗೆ ನಮಸ್ಕಾರ. ಇವತ್ತು ನೂತನವಾಗಿ ನಾವು ಆನಂದ್ ಹೋಟೆಲ್ ಉದ್ಘಾಟನೆ ಮಾಡಲಾಗಿದೆ. ಉದ್ಘಾಟನೆ ಆದಂಥ ಪೂಜಾ ಚಿರಂಜೀವಿ ಅಪ್ಪ ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿಯಾದಂಥ ನಮ್ಮ ಜನಪ್ರಿಯ ಶಾಸಕರು, ನನ್ನ ಮಾರ್ಗದರ್ಶಕರಾದಂಥ ಅಲ್ಲಮಪ್ರಭು ಪಾಟೀಲ್ ಸಾಹೇಬರು, ಅವರು ತಾನೇ ನಮಗೆ ಬಂದು
ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಅದಕ್ಕೆ ವಿಶೇಷ ಏನಂದ್ರೆ ನಮ್ಮ ಕಲಬುರಗಿ ಜನತೆಗೆ ಗ್ರಾಹಕರಿಗೆ ಏನು ಹೇಳೋದಪ್ಪ ಅಂತಂದ್ರೆ ದರ್ಶಿನಿ ಸಿಸ್ಟಮ್ ನಾವು ಬೆಂಗಳೂರೊಳಗೆ ಹ್ಯಾಂಗೆ ದರ್ಶಿನಿ ಸೆಲ್ಸೈಸ್ ಹೋಟೆಲ್ ಕೊಡ್ತಾರಲ್ಲ, ಟಿಫಿನ್ ಬೆಳಗ್ಗೆ ಆಯಿತು ಮಧ್ಯಾಹ್ನ ಮೀಲ್ಸ್ ಏನು ಕೊಡ್ತಾರ, ಅದೇ ರೀತಿ ನಾವು ಗುಲ್ಬರ್ಗನು ದರ್ಶಿನಿ ಕೊಡ್ಬೇಕಂತ ಮಾಡಿದ್ದೇವೆ. ಅದರ ವಿಶೇಷವೇನಂದ್ರೆ ಮುಂಜಾಳೆ ಶಿರಾ ಉಪ್ಪಿಟ್ಟು ಇಡ್ಲಿ ವಡ ಬೆಣ್ಣೆ ದೋಸೆ ಪಡ್ಡ ಆಮೇಲೆ ಮಧ್ಯಾಹ್ನ ಊಟ ಆಮೇಲೆ ಸಾಯಂಕಾಲ ಸ್ನ್ಯಾಕ್ಸ್ ಅದಕ್ಕೆಲ್ಲ ನಮ್ಮ ಕಲಬುರಗಿ ಜನತೆ ಏನು ಹೇಳ್ತಾರೆ ಬಂದು ಇಲ್ಲಿ ಟೇಸ್ಟ್ ಮಾಡಿ ಒಂದ್ಸರಿ ನೋಡ್ರಿ ಅಂತ ನಮ್ಮ ಕಡೆಯಿಂದ ಹೇಳ್ತೀನಿ. ನನ್ನ ಹೆಸರು ಆನಂದ್ ಅಂತ. ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಲಬುರಗಿ ಹಾಗೂ ಹೈದರಾಬಾದ್ ಕರ್ನಾಟಕ ಸಿದ್ಧಾರ್ಥ ಸೇವಾ ಸಂಘ ಕಲಬುರಗಿಯ ವತಿಯಿಂದ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಕಲಬುರಗಿ ನಗರದ ಸರಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಲಬುರಗಿ ಹಾಗೂ ಹೈದರಾಬಾದ್ ಕರ್ನಾಟಕ ಸಿದ್ಧಾರ್ಥ ಸೇವಾ ಸಂಸ್ಥೆ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಸಮರ್ಪಣಾ ದಿನದ ಪ್ರಯುಕ್ತ ಕಲಬುರಗಿ ಉತ್ತರ ವಲಯ ಹಾಗೂ ದಕ್ಷಿಣ ವಲಯದ ಸರಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗಾಗಿ ದಿನಾಂಕ 13 ನವೆಂಬರ್ 2024 ಪ್ರಬಂಧ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ನಮ್ಮ ಸಂವಿಧಾನ ರಚನೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರ ಅಥವಾ ಭಾರತೀಯ ಸಂವಿಧಾನದ ಲಕ್ಷಣಗಳು ಎಂಬ ವಿಷಯದ ಕುರಿತು ಈ ಪ್ರಬಂಧ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಎರಡೂ ವಲಯದ ಮಕ್ಕಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಲಬುರಗಿ ನಗರದ ಎಸ್ಪಿ ಕಚೇರಿಯ ಹತ್ತಿರವಿರುವ ಸರಕಾರಿ ಕನ್ಯಾ ಪ್ರೌಢಶಾಲೆಯಲ್ಲಿ ಶಾಲಾ ಬೋಧನಾ ಅವಧಿಗಳಿಗೆ ತೊಂದರೆಯಾಗದಂತೆ ಸ್ಪರ್ಧೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ವಿಜಯಕುಮಾರ್ ಬಿ ಬೆಳಮಗಿ, ವಿಷಯ ಪರಿವೀಕ್ಷಕರಾದ ಕರ್ಬಸಯ್ಯ ಮಠ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಲಬುರಗಿಯ ಅಧ್ಯಕ್ಷರಾದ ಡಾಕ್ಟರ್ ಸುನಿಲ್ ಕುಮಾರ್ ಹೆಚ್ ವಂಟಿ, ರಾಜ್ಕುಮಾರ್ ಕೋರಿ, ಹೈದರಾಬಾದ್ ಕರ್ನಾಟಕ ಸಿದ್ಧಾರ್ಥ ಸೇವಾ ಸಂಸ್ಥೆ ಕಲಬುರಗಿಯ ಅಧ್ಯಕ್ಷರಾದ ನಂದಕುಮಾರ್ ತೇಳಕೇರಿ, ಎಂಬಿ ನಿಂಗಪ್ಪ, ಉಮೇಶ್ ಪಾಳ, ಮಹಂತೇಶ್ ಕೋಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಲಬುರಗಿ ಅವರ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಏನಂತಂದರೆ, ಭಾರತದ ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರ ಮತ್ತು ಅದರ ಜೊತೆಗೆ ಭಾರತ ಸಂವಿಧಾನದ ವಿಶಿಷ್ಟವಾದಂಥ ಲಕ್ಷಣಗಳನ್ನು ಕುರಿತು ಮಕ್ಕಳಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದಾಗಿದ್ದು, ಪ್ರೌಢಶಾಲಾ ವಿದ್ಯಾರ್ಥಿಗಳಲ್ಲಿ ತಾವು ನಮ್ಮ ಭಾರತದ ಸಂವಿಧಾನವನ್ನು ಅಂದರೆ ಜಗತ್ತಿಗೆ ನಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತ, ಇಂಥ ದೇಶಕ್ಕೆ ಸಂವಿಧಾನವನ್ನು ನೀಡಿದಂಥ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು ಮಕ್ಕಳಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದಾಗಿದ್ದು, ಇಂದು ನಮ್ಮ ಸರ್ಕಾರಿ ಕನ್ಯಾ ಪ್ರೌಢಶಾಲೆ ಜಗತ್ತು ಕಲಬುರಗಿಯಲ್ಲಿ ಜಿಲ್ಲಾ ಮಟ್ಟದ ಒಂದು ಪ್ರಬಂಧ ಸ್ಪರ್ಧೆಯು ಭಾರತದ ಸಂವಿಧಾನ ಕುರಿತಾಗಿ 26 ನವೆಂಬರ್ದಿಂದ ನಡೆತಕ್ಕಂಥ ಇದರಲ್ಲಿ ಪ್ರಯುಕ್ತವಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ಮತ್ತು ಉಪನಿರ್ದೇಶಕರ ಮತ್ತು ಮಾನ್ಯ ಬಿ ಓ ಅವರ ಒಂದು ಆದೇಶದಂತೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ಇನ್ಸ್ಟಿಟ್ಯೂಟ್ ಸಂಸ್ಥೆಯವರ ಸಂಯೋಗದಲ್ಲಿ ಮತ್ತು ಶ್ರೀ ಸಿದ್ಧಾರ್ಥ ಸೇವಾ ಸಮಿತಿಯ ಸಂಯೋಗದಲ್ಲಿ ಇವತ್ತು ನಮ್ಮ ಶಾಲೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಅವರು ಹೇಳಿರ್ತಕ್ಕಂಥ ಅವರ ಪಾತ್ರ ಏನಿದೆ ಅಂತಕ್ಕಂಥದ್ದು ಮಕ್ಕಳಲ್ಲಿ ಪ್ರೌಢಶಾಲಾ ಮಕ್ಕಳಿಗೆ ಇವತ್ತು ಕಲಬುರಗಿ ಉತ್ತರ ಮತ್ತು ದಕ್ಷಿಣ ತಾಲೂಕಿನ ವಿವಿಧ ಶಾಲೆಗಳಿಂದ ಇವತ್ತು ಮಕ್ಕಳು ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ತುಂಬ ಸಂತೋಷ ಅನ್ನಿಸ್ತಾ ಇದೆ. ಈ ಸಂಸ್ಥೆಯವರು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಮಕ್ಕಳಲ್ಲಿ ಒಂದು ಸಂವಿಧಾನದ ಬಗ್ಗೆ ಆಗಲಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ನಮ್ಮ ಬೌದ್ಧ ಭಾರತ ದೇಶ ಒಂದು ಪ್ರಜಾಪ್ರಭುತ್ವ ದೇಶ ಮತ್ತು ಸಂವಿಧಾನಕವಾಗಿ ನಡೀತಕ್ಕಂಥ ದೇಶದಲ್ಲಿ ಇವತ್ತು ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಮಾಡಿದ್ದಾರೆ. ಮತ್ತು ಸಂಸ್ಥೆ ಅಧ್ಯಕ್ಷರು ಕೂಡ ಇದರಲ್ಲಿ ಇವತ್ತು ನಮ್ಮ ಶಾಲೆಯಲ್ಲಿ ಮತ್ತು ಅವರ ವಿವಿಧ ಎಲ್ಲ ಪದಾಧಿಕಾರಿಗಳು ಕೂಡ ಇವತ್ತು ನಮ್ಮ ಶಾಲೆಯಲ್ಲಿ ಇದ್ದಾರೆ. ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಆಗಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಭಾರತ ದೇಶ ಇನ್ನೂ ಹೆಚ್ಚಿನ ಗಟ್ಟಿಯಾಗಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಆಗುತ್ತೆ, ಮತ್ತು ಅದರಲ್ಲಿ ಮಕ್ಕಳಲ್ಲಿಯೂ ಕೂಡ ಒಂದು ಒಳ್ಳೆಯ ಮನೋಭಾವನೆ ಬೆಳೆಯುತ್ತೆ ಅಂತಕ್ಕಂಥ ಇದರಲ್ಲಿ ಇವತ್ತು ಏನು ಸುನೀಲ್ ಕುಮಾರ್ ವಂಟಿ ಸರ್ ಅವರು ಅಧ್ಯಕ್ಷರು ಮತ್ತು ಅವರೆಲ್ಲ ಪದಾಧಿಕಾರಿ ಸಂಘದವರು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂಥ ಒಂದು ಕೆಲಸಗಳು ನಮ್ಮ ಶಾಲೆಗಳಲ್ಲಿ ಆಗಬೇಕು, ಮಕ್ಕಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದರ ಅನುಕೂಲ ಆಗಬೇಕನ್ನುವ ಒಂದು ನಿಟ್ಟಿನಲ್ಲಿ ಅವರಿಗೆ ನಾವು ಯಾವತ್ತೂ ಸಹಕಾರ ಮಾಡ್ತಾ ಇದ್ದೀವಿ. ಇಂದು ಒಂದು
ಮಕ್ಕಳಿಗೆ ತಿಳುವಳಿಕೆ ಮೂಡುವಂಥ, ಮಕ್ಕಳಿಗೆ ಒಂದು ಬಾಬಾ ಸಾಹೇಬರ ಒಂದು ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಈ ಒಂದು ಅವಳಿ ಸಂಸ್ಥೆಗಳು ಕಾರ್ಯಕ್ರಮ ಕೈಗೊಂಡಿದ್ದು ಇದು ಒಳ್ಳೆಯ ವಿಷಯ. ಈ ವಿಷಯದ ಬಗ್ಗೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರ ಸಹಿತ ಈ ವಿಷಯದಲ್ಲಿ ಮಕ್ಕಳಿಗೆ ಒಂದು ಅರಿವು ಮೂಡಿಸುವಂಥ ಕೆಲಸ ಮಾಡಬೇಕು. ಸಂವಿಧಾನ ಎಷ್ಟೋ ಜನರು ಕೆಲವು ಮಂದಿ ಸಂವಿಧಾನ ಬದಲಾವಣೆ ಮಾಡ್ತೀವಿ, ಸಂವಿಧಾನ ಸುಟ್ಟು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಒಳ್ಳೆಯ ಸಂವಿಧಾನವನ್ನು ಇಡೀ ರಾಷ್ಟ್ರವೇ ಒಂದು ವಿಶ್ವವೇ ಮೆಚ್ಚಿ ಕೊಂಡಾಡ್ತಾ ಇದೆ. ಈ ಸಂವಿಧಾನದ ಅರಿವು ಎಲ್ಲರಲ್ಲಿ ಮೂಡಬೇಕಾಗಿದೆ. ಈ ಸಂವಿಧಾನದಿಂದ ಮಕ್ಕಳಿಗೆ ಸಹಿತ ಮನವರಿಕೆ ಆಗಬೇಕು, ಮಕ್ಕಳ ಬಳಿ ಸಹಿತ ತಿಳುವಳಿಕೆ ಬರಬೇಕು. ಮಕ್ಕಳಿಗೆ ಸಹಿತ ಈ ಸಂವಿಧಾನದಿಂದ ಖಂಡಿಕೆಗಳು ಏನವ, ಮಕ್ಕಳಿಗೆ ಮತ್ತು ಈ ಇದರಲ್ಲಿಂತಾದರೂ ಸಹಿತ ಆಸಕ್ತಿ ವಹಿಸಿ ಅವರು ಸಂವಿಧಾನ ಓದ್ತಾರೆ ಅನ್ನೋದು ದೃಷ್ಟಿ ಇಟ್ಟುಕೊಂಡು ಈ ಅವಳಿ ಸಂಸ್ಥೆಗಳು ಕೈಗೊಂಡಂಥ ಕಾರ್ಯಕ್ರಮ ಬಹಳ ಶ್ಲಾಘನೀಯವಾದದ್ದು. ಇಂಥ ಸಂಸ್ಥೆಗಳು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಮೆಚ್ಚುಗೆ ಪಡುವಂಥದ್ದು. ಅದಕ್ಕಾಗಿ ಇವತ್ತು ನಾಳೆ ನಾವು ಬರೀ ಸರ್ಕಾರನೇ ಮಾಡಬೇಕಂತ ಇಲ್ಲ, ಆದರೂ ಸಹಿತ ಸಂಘ ಸಂಸ್ಥೆಗಳು ಸಹಿತ ಇಂಥ ಕಾರ್ಯಕ್ರಮದಲ್ಲಿ ಕೈಗೊಂಡಿರೋದ್ರಿಂದ ಮಕ್ಕಳಿಗೆ ಪಠ್ಯಕ್ರಮದೊಂದಿಗೆ ಈ ಸಂವಿಧಾನದ ಅರಿವು ಸಹಿತ ಮೂಡಿಸುವಂಥ ಕೆಲಸ ಒಳ್ಳೆಯ ವಿಷಯ. ಈಗಾಗಲೇ ಎಷ್ಟೋ ಮಕ್ಕಳು ಆಸಕ್ತಿ ವಹಿಸಿ ಬಂದಿದ್ದಾರೆ. ಆ ಮಕ್ಕಳಿಗೆ ಒಂದು ಪ್ರೋತ್ಸಾಹವಾಗಿ ಈ ಸಂಘ ಸಂಸ್ಥೆಗಳಿಂದ ಒಂದು ಕ್ಯಾಶ್ ಪ್ರೈಸ್ ಇಟ್ಟಿದ್ದಾರೆ ಮತ್ತು ಅವರಿಗೆ ಒಂದು ಸಂವಿಧಾನದ ಪುಸ್ತಕವನ್ನು ಸಹಿತ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಇಂಥ ವಿಷಯ ಮಕ್ಕಳಲ್ಲಿ ಒಂದು ಆಸಕ್ತಿ ಮೂಡಿಸುವಂಥದ್ದು ಮತ್ತು ಮಕ್ಕಳಲ್ಲಿ ಒಂದು ಪ್ರಜ್ಞೆ ತರುವಂಥದ್ದು, ಮಕ್ಕಳಿಗೆ ಅರಿವು ಮೂಡಿಸುವಂಥ ಕೆಲಸ ಈ ಸಂಘ ಸಂಸ್ಥೆಗಳು ಮಾಡ್ತಾ ಇದೆ. ಅದಕ್ಕಾಗಿ ಸರ್ಕಾರ ಸಹಿತ ಈಗ DDPI ಆಗಲಿ, BO ಆಗಲಿ, ಎಲ್ಲ ಈ ಶಾಲೆಯ ಮುಖ್ಯ ಗುರುಗಳು, ಎಲ್ಲ ಶಾಲಾ ಸಿಬ್ಬಂದಿ ವರ್ಗದವರು ಭಾಳ ಸಹಕಾರ ಮಾಡಿದ್ದಾರೆ. ಇಂಥ ಕೆಲಸಗಳಿಗೆ ತಮ್ಮೆಲ್ಲರ ಸಹಕಾರದೊಂದಿಗೆ ಇಂಥ ಕಾರ್ಯಕ್ರಮ ಮಾಡೋದು ಭಾಳ ಸೂಕ್ತ ಅದ. ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಶಾಲೆಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ. ಅದರಲ್ಲಿ ಮತ್ತು ಶಿಕ್ಷಣ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಸಹಿತ ಧನ್ಯವಾದ ಹೇಳ್ತೀನಿ. ಈ ಕಾರ್ಯಕ್ರಮದಲ್ಲಿ ಒಂದು ಸಂಸ್ಥೆಯವರು ಸಹಿತ ಇಂಥ ಒಂದು ನಿರ್ಧಾರ ಮಾಡಿ ಮಕ್ಕಳಿಗೆ ಅರಿವು ಮೂಡಿಸುವಂಥ ಇದು ಒಂದು ಸಂವಿಧಾನದ ಒಂದು PTK ಆಗಿರ್ಬೋದು ಅಥವಾ ಸಂವಿಧಾನದ ಖಂಡಿಕೆಗಳಾಗಿರ್ಬೋದು, ಎಲ್ಲರಿಗೂ ತಿಳಿಸಿಕೊಡುವಂಥ ಮಕ್ಕಳು ಇದರ ಸಂಬಂಧ ಓದಿ ಅವ್ರಿಗೂ ಸಹಿತ ಅರಿವು ಮೂಡುವಂಥ ಕೆಲಸ ಮಾಡ್ತಾರಲ್ಲ, ಇದು ಬಹಳ ಶ್ಲಾಘನೀಯವಾದ್ದು. ಅದಕ್ಕೆ ಸಹಿತ ಈ ಅವಳಿ ಸಂಸ್ಥೆಗಳ ಅಧ್ಯಕ್ಷರಿಗೂ ಸಹಿತ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ. November 15-24 ಸನ್ನತಿಯಿಂದ ಬೆಂಗಳೂರು ವಿಧಾನಸೌಧದವರೆಗೆ ಪಂಚಶೀಲ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಬೀದರ್ ಜಿಲ್ಲೆಯ ಅಣದೂರ ಬುದ್ಧ ವಿಹಾರದ ಪೂಜ್ಯ ಭಂತೆ ವರಜ್ಯೋತಿ ಅವರು ತಿಳಿಸಿದ್ದಾರೆ. ವಿಶ್ವ ಶಾಂತಿಗಾಗಿ ಹಾಗೂ ಸನ್ನತಿಯ ಸಮಗ್ರ ಅಭಿವೃದ್ಧಿಗಾಗಿ ಆಗ್ರಹಿಸಿ ಹಾಗೂ ಬೌದ್ಧ ಸಮುದಾಯದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಬೌದ್ಧ ಐತಿಹಾಸಿಕ ಕ್ಷೇತ್ರ ಸನ್ನತಿಯಿಂದ ಬೆಂಗಳೂರು ವಿಧಾನಸೌಧದವರೆಗೆ ಪೂಜ್ಯ ಬೋಧಿದತ್ತ ಭಂತೆಯವರ ನೇತೃತ್ವದಲ್ಲಿ ಪಂಚಶೀಲ ಪಾದಯಾತ್ರೆ ಹಮ್ಮಿಕೊಳ್ಳಲಾಗುವುದು ಎಂದು ಬೀದರ್ ಜಿಲ್ಲೆಯ ಅಣದೂರು ಬುದ್ಧ ವಿಹಾರದ ಪೂಜ್ಯ ಭಂತೆ ವರಜ್ಯೋತಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಪೂಜ್ಯ ಭಂತೆ ನಾಗರತ್ನ, ಪೂಜ್ಯ ಭಂತೆ ಧಮ್ಮದೀಪ, ಸುರೇಶ್ ಕಾನೇಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸನ್ನತಿ ತಮಗೆಲ್ಲರಿಗೂ ತಿಳಿದ ಹಾಗೆ ಬೌದ್ಧರ ಅತ್ಯಂತ ಪವಿತ್ರವಾದ ಸ್ಥಳ ಸುವರ್ಣಗಿರಿ. ಅಶೋಕ ಸಾಮ್ರಾಟ ಚಕ್ರವರ್ತಿಯವರು 3 ಬಾರಿ ಭೇಟಿ ಕೊಟ್ಟಿರತಕ್ಕಂಥ ಇತಿಹಾಸ ಮತ್ತು ಶಾಸನ ದಾಖಲೆಗಳು, ಸಾಹಿತ್ಯಿಕ ಮತ್ತು ಶಾಸನಾತ್ಮಕ ದಾಖಲೆಗಳು ಒಳಗೊಂಡಿರತಕ್ಕಂಥ ಪವಿತ್ರ ನೆಲ ಸುವರ್ಣಗಿರಿಯ ಭಾಗ ಅದು ಸನ್ನತಿ. ಸನ್ನತಿ ಶಾಂತಿಯ ಭೂಮಿ, ಸನ್ನತಿ ನಮಗೆ ಸದ್ಗತಿಯ ನೆಲ, ಆ ನೆರಳು ನೆಮ್ಮದಿಯ ತಾಣವಾಗಿರ್ತಕ್ಕಂಥ ಬೌದ್ಧ ನೆಲ ಇವತ್ತು ಪಾಳು ಬಿದ್ದಿದೆ. ಇದು ದುರಂತ. ಸನ್ನತಿಯಲ್ಲಿ ನಾವು ಪಂಚಶೀಲ ಪಾದ್ರೆಯಾದಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ಹಿರಿಯರು ದಯವಿಟ್ಟು ಮಾಧ್ಯಮ ಮಿತ್ರ ಬರ್ಕೊಳ್ಬೇಕು. ಪೂಜ್ಯ ಭಂತೆ ಬೋಧಿದತ್ತರವರ ನೇತೃತ್ವದಲ್ಲಿ ಈ ಪಂಚಶೀಲ ಪಾದಯಾತ್ರೆಯನ್ನು ಏರ್ಪಡಿಸಲಾಗಿದೆ. ಇಲ್ಲಿ ಬಿಕ್ಕು ಬಿಕ್ಕುಣಿ ಮತ್ತು ಉಪಾಸಕ ಉಪಾಸಕರ ಕರ್ನಾಟಕ ರಾಜ್ಯದ ಎಲ್ಲರನ್ನೊಳಗೊಂಡಂತೆ ಇದೊಂದು ಸನ್ನತಿಯ ಮತ್ತು ಬೌದ್ಧರದ ಬೇಡಿಕೆ ಏನದಲ್ಲ ಅದನ್ನು ಈಡೇರಿಸುವುದಕ್ಕಾಗಿ ನಾವು ಪಂಚಶೀಲ ಪಾದಯಾತ್ರೆ ಅಂತ ಸನ್ನತಿಯಿಂದ ವಿಧಾನಸೌಧ ಬೆಂಗಳೂರುವರೆಗೆ ಸುಮಾರು 70 ದಿನಗಳನ್ನು ಕಾಲ್ನಡಿಗೆಯಲ್ಲಿ ಈ ಸಮಾಜಕ್ಕೆ ಜಾಗೃತಿಯನ್ನು ಕೊಟ್ಟು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ವಿಷಯವನ್ನು ಮನವರಿಕೆ ಮಾಡುವುದಕ್ಕಾಗಿ ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಇದು ಶಾಂತಿಯ ಪಾದಯಾತ್ರೆ ಇದೆ ಮತ್ತು ಇಲ್ಲಿ ಮೂಲ
ನಮಗೆಲ್ಲರಿಗೂ ಅವಶ್ಯವಾಗಿರ್ತಕ್ಕಂಥ ಸನ್ನತಿಯ ಏನು ಪ್ರಾಧಿಕಾರದ ಮಂಡಳಿ ಆಗಿರ್ಬೋದು, ನಮ್ಮ ಬೇಡಿಕೆ ಇದೆ. ಅದು ಮೂಲಸೌಕರ್ಯದೊಂದಿಗೆ ಜಗತ್ತಿನ ಜಾಗತಿಕ ಮಟ್ಟದಲ್ಲಿ ಒಂದು ಬೌದ್ಧರದ ಪವಿತ್ರ ಸ್ಥಳ, ಏನು ಐತಿಹಾಸಿಕ ಸ್ಥಳ ಅದ, ಅದು ಯಾತ್ರಾ ಸ್ಥಳವನ್ನಾಗಬೇಕು. ಆ ಪ್ರಾಧಿಕಾರವನ್ನು ಮತ್ತೆ ತುಂಬ ಉನ್ನತ ಸ್ಥಿತಿಗೆ ತರಬೇಕು ಅಂತಕ್ಕಂಥ ನಮ್ಮದು ಬೇಡಿಕೆ ಆಗಿದೆ. ಇದರ ಜೊತೆಯಲ್ಲಿ ಇಡೀ ಜಗತ್ತಿಗೆ ಶಾಂತಿಯನ್ನು ಕೋರಿರ್ತಕ್ಕಂಥ ತಥಾಗತ ಬುದ್ಧ, ಆ ಬುದ್ಧ ಪೂರ್ಣಿಮೆ, ಜ್ಞಾನೋದಯದ ಬುದ್ಧ ಪೂರ್ಣಿಮೆ ದಿನದಂದು ಸಾರ್ವತ್ರಿಕ ರಜಾ ಕೂಡ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಇವತ್ತು ದೀಪಾವಳಿ ಇದೆ, ತುಂಬ ಸಂತೋಷ ಪಡ್ತೇವೆ. ರಂಜಾನ್ ಇದೆ ಮತ್ತು ಕ್ರಿಸ್ಮಸ್ ಹಬ್ಬಗಳನ್ನು ಯಾವ ರೀತಿ ಸಾರ್ವತ್ರಿಕ ರಜಾ ಇದೆಯೋ ಅದೇ ರೀತಿಯಲ್ಲಿ ಭಗವಾನ್ ಬುದ್ಧರು ಇಡೀ ಜಗತ್ತಿಗೆ ಶಾಂತಿಯನ್ನು ಕೊಟ್ಟಿರ್ತಕ್ಕ ಜಗತ್ತನ್ನು, ಭಾರತ ಅಂದರೆ ಬುದ್ಧನಂತೂ ಗುರುತಿಸ್ತಕ್ಕಂಥ ಈ ಭಗವಾನ್ ಬುದ್ಧರ ಏನು ನಮ್ಮ ಹಬ್ಬ ಏನಿದೆ ಬುದ್ಧ ಪೂರ್ಣಿಮೆ, ಆ ದಿನದಂದು ಸಾರ್ವತ್ರಿಕ ರಜಾ ದಿನವನ್ನು ಆಗಬೇಕು ಮಾಡಬೇಕು ಅಂತಕ್ಕಂಥದ್ದು ಇದೆ. ಜೊತೆಗೆ ನಾವು ಸುಮಾರು ಬೌದ್ಧರದ ಮೂಲ ಸೌಕರ್ಯಕ್ಕಾಗಿ ಬೌದ್ಧ ಅಭಿವೃದ್ಧಿ ಪ್ರಾಧಿಕಾರ ಅಥವಾ ಮಂಡಳಿಯನ್ನು, ಕರ್ನಾಟಕ ರಾಜ್ಯ ಬೌದ್ಧ ಅಭಿವೃದ್ಧಿ ಮಂಡಳಿ ನಿಗಮವನ್ನು ಸ್ಥಾಪನೆ ಆಗಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆ ಇದೆ. ಇದು ಯಾಕಂದರೆ ಇಲ್ಲಿ ಎಲ್ಲ ಅಭಿವೃದ್ಧಿ ಮಂಡಳಿಗಳಿವೆ, ಬೌದ್ಧರಿಗೆ ಇಲ್ಲ, ನಾವು ಕಡೆಗಣಿಸಲಾಗಿದೆ. ಎಲ್ಲ ಸರ್ಕಾರಗಳು ಬೌದ್ಧರನ್ನು ಕಡೆಗಣಿಸಿರ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಇಲ್ಲಿ ನಾವು ಕಡೆಗಣಿಸಿರ್ತಕ್ಕಂಥದ್ದನ್ನು ನಮಗೆ ಗುರುತಿಸ್ರಿ ಅಂತಕ್ಕಂಥದ್ದು, ನಮಗೆ ಈ ಸೌಕರ್ಯವನ್ನು ಕೊಡಿ ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ. ಇಲ್ಲಿ ನಾವು ಇಡೀ ಸನ್ನತಿಯಿಂದ ನಾವು ಪ್ರತಿಯೊಂದು ಹಳ್ಳಿಗೆ ಧಮ್ಮ ಜಾಗೃತಿಯನ್ನು, ಭಗವಾನ್ ಬುದ್ಧರ ಶಾಂತಿ ಕರುಣೆ ಮೈತ್ರಿಯನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಲ್ಲಿ ನಾವು ನೆನೆಸ್ಕೊಳ್ತೇವೆ ಪ್ರಬುದ್ಧ ಭಾರತ ಅಂತಕ್ಕಂಥದ್ದು ವಿಷಯನ ಇಟ್ಕೊಂಡು, ಅಶೋಕ್ ಸಾಮ್ರಾಟ್ ಚಕ್ರವರ್ತಿಯ ಕೊಡುಗೆಯನ್ನು ನೆನೆಸ್ಕೊಂಡು 84,000 ಧಮ್ಮ ಸ್ಕಂದಗಳು, 84,000 ಸ್ತೂಪಗಳು, ವಿಹಾರಗಳನ್ನು ಕಣ್ಮರೆಯಾಗಿರ್ತಕ್ಕಂಥದ್ದು ತಮಗೆಲ್ಲ ಪ್ರಬುದ್ಧರಿದ್ದರೆ ತಮ್ಗೆ ಗೊತ್ತಿದೆ, ನಾನು ಹೇಳಬೇಕಾಗಿಲ್ಲ. ಆದರೆ ಅವು ಕಣ್ಮರೆಯಾಗಿರ್ತಕ್ಕಂಥದ್ದು ಮತ್ತೆ ಗುರುತಿಸುವಂಥ, ಗುರುತಿಸಿ ಅದನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಿಮ್ಮ ಮೇಲೋದ, ನಮ್ಮ ಮೇಲೋದ, ಸರ್ಕಾರ ಮೇಲೋದ, ಸಮಾಜ ಮೇಲೋದ, ನಾವೆಲ್ಲರೂ ಕೂಡಿ ಮಾಡಬೇಕಾಗಿದೆ. ಯಾಕಂದರೆ ಇಡೀ ಜಗತ್ತಿನ ಇತಿಹಾಸದಲ್ಲಿ ಅದು ಅಶೋಕನ ಇತಿಹಾಸ ಅಜರಾಮರವಾಗಿರ್ತಕ್ಕಂಥ ಮತ್ತು ಐತಿಹಾಸಿಕ ಏನು ತುಂಬ ಪ್ರಭಾವಶಾಲಿ ಆಗಿರ್ತಕ್ಕಂಥ ಇತಿಹಾಸವನ್ನು ನಾವಿಲ್ಲಿ ಕಾಣ್ತೇವೆ. ಅದಕ್ಕೆ ನಾವು ಸನ್ನತಿ ಇಂದ ನಾವು ಪಂಚಶೀಲ ಪಾದ್ರಯತ್ನ ನಾವು ಏರ್ಪಡಿಸಿದ್ದೀವಿ. ಇಲ್ಲಿ ಕರ್ನಾಟಕ ಬಿಕ್ಕು ಬಿಕ್ಕುಣಿ ಮತ್ತು ಉಪಾಸಕ ಉಪಾಸಕ ಪ್ರಬುದ್ಧರು, ವಿಚಾರವಂತರು, ದಲಿತ ಸಂಘಟನೆಗಳು, ಪ್ರಗತಿಪರ ವಿಚಾರವಂತರು, ಸಮಾನ ಮನಸ್ಕರು, ಶಾಂತಿಪ್ರಿಯರು ಮತ್ತು ಸನ್ನತಿಯಿಂದ ಏನು ಅಶೋಕನ ಕೊಡುಗೆ ಅನ್ನೋದ ನೆನೆಸ್ಕೊತಕ್ಕಂಥ ಏನು ಅಭಿಮಾನಿಗಳನ್ನು ಒಳಗೊಂಡಂತೆ ಶಾಂತಿಯಿಂದ ನಮ್ಮ ಧಮ್ಮ ಯಾತ್ರೆಯನ್ನು, ಪಂಚಶೀಲ ಪಾದಯಾತ್ರೆಯನ್ನು ನಾವು ಹಳ್ಳಿಯಿಂದ ಹಳ್ಳಿಗೆ, ಮನೆಯಿಂದ ಮನೆಗೆ, ಮನಸ್ಸುಗಳಿಂದ ಮನಸ್ಸುಗಳಿಗೆ ತಲುಪಿಸುವಂಥ ಕೆಲಸಕ್ಕಾಗಿ ನಮ್ಮ ಪೂಜ್ಯರ ನೇತೃತ್ವದಲ್ಲಿ ನಾವು ಸಣ್ಣವರಿದ್ದೇವೆ. ನಮ್ಮ ದೊಡ್ಡವರು ಬುದ್ಧಿದತ್ತ ಬಂತೇಜಿಯವರು ಮತ್ತು ಮನೋರಕ್ಷಿತ ಬಂತೇಜಿಯವರು, ತುಂಬ ಜನ ಬಂತೇಜಿಯವರು, ಆನಂದ್ ಬಂತೇಜಿಯವರು, ಹೇಳಬೇಕಾಗಿಲ್ಲ ಸುಮಾರು 40 ಜನ ಬೌದ್ಧ ಭಿಕ್ಕುಗಳು ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ಎಲ್ಲರನ್ನು ಒಳಗೊಂಡಂತೆ ಅವರೆಲ್ಲರಿಗೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತೆಲ್ಲ ನನ್ನ ಉಪಾಸಕ ಉಪಾಸಕರು, ನಮ್ಮ ರಾಜಕೀಯ ನೇತಾರರು ಕೂಡ, ನಮ್ಮ ಪ್ರತಿನಿಧಿಗಳು, ಅವರು MLA ಆಗಿರ್ಬೋದು, MP ಆಗಿರ್ಬೋದು, ನಮ್ಮ MPಗಳು, ನಮ್ಮ MLAಗಳನ್ನು ಅವರಿಗೆ ಮನವರಿಕೆ, ನಮ್ಮ ಪೂಜ್ಯರು ಅವರಿಗೆ ವಿಷಯನ ತಿಳಿಸಿದ್ದಾರೆ, ಅವರಿಗೆ ಇದನ್ನು ಅವರು ವಿನಂತಿ ಕೂಡ ಮಾಡಿಕೊಂಡಿದ್ದಾರೆ. ಇಲ್ಲೆಲ್ಲರನ್ನ ಒಳಗೊಂಡಂತೆ, ಯಾರನ್ನು ಕಡೆಗಣಿಸಿದ್ದೇನೆ, ಎಲ್ಲರನ್ನ ಒಳಗೊಂಡಂತೆ ನಾವು ಈ ಸನ್ನತಿಯನ್ನು ಅಭಿವೃದ್ಧಿ ಆಗಬೇಕು. ಸನ್ನತಿಯಲ್ಲಿ ಮೂಲ ಸೌಕರ್ಯನ ಒಳಗೊಂಡಂತೆ ಅಶೋಕನ ಇತಿಹಾಸದ ಏನು ಪುನರ್ ನಿರ್ಮಾಣ ಆಗಬೇಕು, ಅಶೋಕನ ಅಧ್ಯಯನದ ಸಂಶೋಧನಾಲಯ ಆಗಬೇಕು ಅಂತಕ್ಕಂಥದ್ದು ಕೂಡ ನನಗೆ ನಮ್ಮ ಬೇಡಿಕೆಯಾಗಿದೆ. ನವೆಂಬರ್ 15 ಧರಣಿ ಸತ್ಯಾಗ್ರಹಕ್ಕೆ ಕನ್ನಡ ಚಲನಚಿತ್ರ ನಟ ಚೇತನ್ ಅಹಿಂಸಾ ಅವರು ಚಾಲನೆ ನೀಡಲಿದ್ದಾರೆ ಎಂದು ಜೇವರ್ಗಿಯ ಸಾಮಾಜಿಕ ಕಾರ್ಯಕರ್ತರಾದ ಈರಣಗೌಡ ಪಾಟೀಲ್ ಅವರು ತಿಳಿಸಿದ್ದಾರೆ. ಜೇವರ್ಗಿ ಪಟ್ಟಣದಲ್ಲಿ ಸ್ಲಮ್ ಬೋರ್ಡ್ ವತಿಯಿಂದ ಮಂಜೂರಾಗಿರುವ 1,150 ಮನೆಗಳು ಬಡವರ ಪಾಲಾಗದೆ ಉಳ್ಳವರ ಪಾಲಾಗಿವೆ. ಈ ಹಿನ್ನೆಲೆಯಲ್ಲಿ ನವೆಂಬರ್ 15 ಜೇವರ್ಗಿ ತಹಶೀಲ್ದಾರ್ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲು ನಿರ್ಧರಿಸಲಾಗಿದೆ. ಅಂದು ಬೆಳಿಗ್ಗೆ ಲಕ್ಷ್ಮೀ ದೇವಸ್ಥಾನದಿಂದ ವಿಧಾನಸೌಧದವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುವುದು. ನಂತರ ನಡೆಯುವ ಧರಣಿಯಲ್ಲಿ ಸಾಮಾಜಿಕ ಹೋರಾಟಗಾರರಾದ ನಟ ಚೇತನ್ ಅಹಿಂಸಾ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರರಾದ ಈರಣಗೌಡ ಆರ್ ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಪರಮೇಶ್ವರ್ ನಾಯಕ್, ಶಿವಕುಮಾರ ಗೋಲಾ, ಅಬ್ದುಲ್ ಗನಿ, ಮಲ್ಲಿಕಾರ್ಜುನ್, ಭೀಮು ನೆಲೋಗಿ, ಸಾಗರ್ ನೆಲೋಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಏನಪ್ಪ ಅಂದರೆ ನಾವು ಮೊನ್ನೆ ಒಂದು ವಾರದ ಹಿಂದೆ ಏನದ ಜೇವರ್ಗಿಯಲ್ಲಿ ಸ್ಲಮ್ ಬೋರ್ಡ್ ವತಿಯಿಂದ ಏನದ 1,100 ಮನೆಗಳೇನದ
ಮಂಜೂರಾಗಿದ್ದವು. ಅದರಲ್ಲಿ ಏನಾದ್ರೆ ಒಂದೇ ಒಂದು ಮನೆ ಬಡವರಿಗೆ ಕಟ್ಟದೇನೆ ಅನ್ನೋದು ಸಂಪೂರ್ಣವಾಗಿ ಹಣ ಲೂಟಿ ಮಾಡಲಾಗಿದೆ ಅಂತೇಳಿ ಆರೋಪಿಸಿ ಮತ್ತು ಸರ್ಕಾರಕ್ಕೆ ಏನಾದ ಒಂದು ಆಗ್ರಹ ಕೂಡ ಮಾಡಿದ್ದೆವು ನಾವು. ಒಂದು ವಾರದಲ್ಲಿ ಏನಾದ್ರೆ ತಾವು ತನಿಖೆ ಮಾಡಿ ಏನಾದ್ರೆ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಬೇಕು. ಒಂದು ವಾರದಲ್ಲಿ ನೀವು ಏನಾದ್ರೂ ಕ್ರಮ ಕೈಗೊಳ್ಳದೇ ಇದ್ರೆ ಏನಂತ ಮುಂದೆ ನಾವೇನದ ಒಂದು ವಾರ ನಂತರ ಏನಂತ ಜೇವರಿಗೆಯಲ್ಲಿ ಏನಂತ ದೊಡ್ಡ ಪ್ರಮಾಣದಲ್ಲಿ ಏನಂತ ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯೂ ಕೂಡ ಕೊಟ್ಟಿದ್ದೆವು. ಈಗ ಆ ಒಂದು ಎಚ್ಚರಿಕೆ ಅವಧಿ ಏನದ ಮುಗಿದು ಒಂದು ವಾರ ಆಗಿಂದ ಮೇಲ್ಪಟ್ಟಾಯಿತು. ಅದಕ್ಕೋಸ್ಕರ ಈಗ ನಾವು ಮಾನ್ಯ 15, 11, 24 ಶುಕ್ರವಾರದೇನದ ಬೃಹತ್ ಪ್ರತಿಭಟನೆಯೊಂದಿಗೆ ಏನದ ತಹಸೀಲ್ದಾರ್ ಮುಖಾಂತರ ಮನವಿ ಪತ್ರ ಸಲ್ಲಿಸಿ ಅಲ್ಲಿ ಒಂದಿನದಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕೂಡ ಮಾಡ್ತಾ ಇದ್ದೀವಿ. ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ನಮ್ಮ ಕನ್ನಡ ಚಲನಚಿತ್ರ ನಟರಾದಂಥ ಮತ್ತು ಸಾಮಾಜಿಕ ಹೋರಾಟಗಾರರಾದಂಥ ಚೇತನ್ ಅಹಿಂಸಾ ಸರ್ ಅವರು ಕೂಡ ಏನದ ಭಾಗವಹಿಸ್ತಾ ಇದ್ದಾರೆ ಬೆಂಬಲಕ್ಕೋಸ್ಕರ. ಅದಕ್ಕೋಸ್ಕರ ಏನದ ತಾಲೂಕಿನ ಎಲ್ಲ ಮತದಾರರು ಮತ್ತು ಚೇತನ್ ಸರ್ ಅವರು ಅಭಿಮಾನಿಗಳು ಬೆಂಬಲಿಗರು ಮತ್ತು ಎಲ್ಲ ಕನ್ನಡ ಪರ ದಲಿತ ಪರ ಮತ್ತು ಪ್ರಗತಿಪರ ಹೋರಾಟಗಾರರು ಎಲ್ಲರೂ ಕೂಡ ಏನದ ಭಾಗವಹಿಸಿ ಏನದ ಈ ಒಂದು ದೊಡ್ಡ ಪ್ರಮಾಣದ ಏನದ ಒಂದು ಹೋರಾಟ ಏನದ ಯಶಸ್ವಿಗೊಳಿಸ್ಬೇಕಂತೇಳಿ ನಾವು ಈ ಪತ್ರಿಕಾ ಮುಖಾಂತರ ಏನಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಆ ಒಂದು ನಾವೇನು ಆರೋಪ ಮಾಡಿದ್ದೆವು ಆ ಆರೋಪಕ್ಕೆ ಏನದ ಪ್ರತ್ಯಾರೋಪವಾಗಿ ಏನದ ಅವರು ಒಂದು ಅಜಯ್ ಯಾವುದು ಏನು ಕಾಂಗ್ರೆಸ್ ಪಾರ್ಟಿ ಟೀಮ್ ಅದೋ ಏನು ಯಾವ ಟೀಮ್ ಅದೋ ಅದು ನಮ್ಗೆ ಗೊತ್ತಿಲ್ಲ. ಅವರು ಕೂಡ ಏನಂತ ನಾವು ಏನು ಈ ಒಂದು ಆರೋಪದಲ್ಲಿ ಏನದ ಯಾವುದೇ ಉರುಳಿಲ್ಲ, ನಾವು ಎಲ್ಲ ಮನೆಗಳನ್ನೂ ಕೂಡ ಏನಂತ ಕರೆಕ್ಟ್ ಮಾಡಿದ್ದೀವಿ ಅಂತೇಳಿ ಅಂತ ಉತ್ತರ ಕೊಟ್ಟಿದ್ದಾರೆ. ನಾವು ಶಾಸಕ ನಾವು ಪ್ರಶ್ನೆ ಮಾಡಿದ್ದು ಆರೋಪ ಮಾಡಿದ್ದು ಮತ್ತು ನಾವು ಮತ ಹಾಕಿದ್ದೇನದ ಮಾಜಿ ಮುಖ್ಯಮಂತ್ರಿ ಧರ್ಮ್ ಸಿಂಗ್ ಅವ್ರ ಮಗ ಅಜಯ್ ಸಿಂಗ್ ಅವರಿಗೆ ಓಟಾಗಿ ಕಳಿಸಿದ್ದೀವಿ, ಅವರು ಉತ್ತರ ಕೊಡಬೇಕು. ಬೇರೆಯವ್ರ ಕಡೆಯಿಂದ ತಮ್ಮ ಕೈ ಚೀಲಗಳ ಕಡೆಯಿಂದ ಅವ್ರ ಕಡೆಯಿಂದ ಉತ್ತರ ಕೊಡಿಸ್ತಾರಪ್ಪ ಅಂತಕ್ಕಂತಂದರೆ ಇದು ಅಜಯ್ ಸಿಂಗ್ ಅವರು ಮತದಾರಿಗೆ ಮಾಡ್ತಕ್ಕಂಥ ದೊಡ್ಡ ಅವಮಾನ. ಅಜಯ್ ಸಿಂಗ್ ಅವರು ಕೂಡಲೇ ಏನದ ನಮ್ಮ ಜೇವರಿಗೆ ಮತಕ್ಷೇತ್ರದ ಮತದಾರರಿಗೆ ಬಂದಿ ಅಂತ ಕ್ಷಮೆ ಕೇಳಬೇಕು ಮತ್ತು ತಕ್ಷಣವೇ ತಾವು ಏನದ ಈ ಒಂದು ಹಗರಣದ ಆರೋಪ ಹೊತ್ತೇನದ ತಾವು ರಾಜೀನಾಮೆ ನೀಡಲೇಬೇಕು. ರಾಜೀನಾಮೆ ನೀಡೋವರೆಗೂ ಕೂಡ ಏನದ ನಾವು ಯಾವುದೇ ಕಾರಣಕ್ಕೂ ಹೋರಾಟ ಏನದ ನಿಲ್ಲಿಸಂಗಿಲ್ಲ. ಅದಕ್ಕೋಸ್ಕರ ಏನದ ಈ ಒಂದು ತಾವು ರಾಜೀನಾಮೆ ಕೊಟ್ಟ ಏನದ ಈ ಒಂದು ತನಿಖೆಗೆ ಏನದ ಸಹಕಾರ ಕೊಡ್ಬೇಕಂತೇಳಿನೂ ಕೂಡ ಏನದ ನಾವು ಶಾಸಕರಲ್ಲಿ ಏನದ ಆಗ್ರಹಿಸ್ತಾ ಇದ್ದೀವಿ ಸರ್. ಖುದ್ದ ಬಿ ಗ್ರಾಮದ 5 ವರ್ಷದ ಬಾಲಕಿ ಮಮತಾ ತಳವಾರ್ಗೆ ನ್ಯಾಯ ದೊರಕಿಸಿಕೊಡುವಂತೆ ಜನತಾ ಪರಿವಾರ ಸಂಘಟನೆ ಕರ್ನಾಟಕದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಇತ್ತೀಚೆಗೆ ಸೇಡಂ ತಾಲೂಕಿನ ಹೂಡಾಬಿ ಮಳಖೇಡ ಗ್ರಾಮದಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯಿಂದಾದ ಕಲುಷಿತ ನೀರು ಸೇವಿಸಿ 200ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿ ಬಾಲಕಿ ಮಮತಾ ತಳವಾರ್ ಮೃತಪಟ್ಟಿದ್ದಾಳೆ. ಅವಳಿಗೆ ಸರಕಾರವಾಗಲಿ ಮತ್ತು ಸಿಮೆಂಟ್ ಕಂಪನಿಯಾಗಲಿ ನ್ಯಾಯ ಒದಗಿಸಿಲ್ಲ ಎಂದು ಜನತಾ ಪರಿವಾರ ಸಂಘಟನೆಯ ಶೇರ್ ಅಲಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಖಾಲಿದ್ ಅಬ್ರಾರ್, ಅಜರ್ ಮುಬಾರಕ್, ಸೈಯದ್ ಮುಬಿನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಲ್ಖೇಡ್ ಪಕ್ಕದ ಗ್ರಾಮದಲ್ಲಿ ಉಡಾ ಬೀನಲ್ಲಿ ಒಂದು ನೀರು ಸೇವನೆ ಮಾಡಿ ಒಂದು ಹುಡುಗಿಯ ಆತ್ಮಹತ್ಯೆ ಆಗಿದೆ. ಮಮತಾ ತಳವಾರ್ ಅಂದು ಸುಭಾಷ್ ತಳವಾರ್ ಅವರ ಸುಪುತ್ರಿ, 5 ವರ್ಷ, ಅವಳು ನೀರು ಸೇವನೆ ಮಾಡಿ 28ನೇ ತಾರೀಕು ಫುಡ್ ಪಾಯ್ಸನಿಂದ ತೀರ್ಕೊಂಡಿದ್ದಾಳೆ. ನಾವು 2ನೇ ತಾರೀಕಂದು ಅಲ್ಲಿ ಹೋಗಿ ಕೇಳ್ಪಟ್ಟಿದ್ದ ಆಗ ಹೋಗಿದಾಗ ಅಲ್ಲಿ ಊರಿನಲ್ಲಿ ಯಾವುದೋ ಒಂದು ಪತ್ರಿಕಾದವ್ರಿಗೂ ಬರಗುಡಿಸಲಾರ್ದಂಗೆ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಯಾವುದೋ ಪಕ್ಷದವರು. ಅಲ್ಲಿ ಹೋಗಿದ್ದಕ್ಕಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ 200 ಜನ ಹೆಚ್ಚಾಗಿ ಅಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಮತ್ತು ಒಂದು 5 ವರ್ಷದ ಹುಡುಗಿ ತೀರ್ಕೊಂಡಿದ್ಲು. ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ಲಿಂದ ಒಂದು ಪೈಪ್ ಲೈನ್ ಹೋಗುತ್ತೆ ಬ್ರಿಡ್ಜಿಂದ, ಕಾಗಿಣ ಬ್ರಿಡ್ಜ್ ಕ್ಯಾಂಪ್ ಬ್ಯಾಗ್ನಿಂದ ಅಲ್ಲಿಂದ ಹೋಗುವಂಥ ಒಂದು ಪೈಪ್ನಲ್ಲಿ ಲೀಕೇಜ್ ಆಗಿ ಆ ಲೀಕೇಜ್ನಿಂದ ನೀರು ಸೇವನೆ ಆಗಿದೆ. ಅಲ್ಲಿ 12 ಘಟಕಗಳು, 12 ಘಟಕದಲ್ಲಿ 8 ಘಟಕಗಳು ಪರಿಶೀಲನೆ ಮಾಡಿದಾಗ ಆ ಪರಿಶೀಲನೆಯಲ್ಲಿ ಸ್ಪಷ್ಟವಾಗಿ ಬರೆದಿದೆ ಅದು ನೀರು ಉಪಯೋಗಕ್ಕೂ ಲಾಯಕ್ಕಿಲ್ಲ, ಸೇವನೆ ಮಾಡೋಕ್ಕೂ ಲಾಯಕ್ಕಿಲ್ಲ ಅಂಥೇಳಿ. ಅಲ್ಲಿ ಇರುವಂಥ ಪ್ರಶಾಸನ ಮತ್ತು ಆಡಳಿತ ಮತ್ತು ಪರಿಸರ ಮಾಲಿನ್ಯದವರು ಮತ್ತು ನೀರು ಸರಬರಾಜು ಮಾಡುವಂಥ ಎಲ್ಲ ಒಂದು ಇವರಿಗೆ ನಾವು ಇವತ್ತಿನ ಮಾಧ್ಯಮದ ನಿಮ್ಮ ಮುಖಾಂತರ ನಾವು ಅವರಿಗೆ ಎಚ್ಚರ ನೀಡುತ್ತೇವೆ. ಮತ್ತು ಮಮತಾ ಸುಭಾಷ್ ತಳವಾರ್ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕು. ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸ್ಟ್ರಿಕ್ಟಾಗಿ ಅವರ ಕಾನೂನು ಕ್ರಮ ಏನಾಗುತ್ತೆ ಆ ಕ್ರಮಗಳು ಜರುಗಬೇಕಂಥೇಳಿ ನಾವು ನಿಮ್ಮ ಮುಖಾಂತರ ಪತ್ರಿಕಾ ಭವನ ಮುಖಾಂತರ ನಾವು ಸರ್ಕಾರಕ್ಕೆ ಮತ್ತು ಸ್ಟೇಟ್ ಗೌರ್ಮೆಂಟ್ಗೂ ನಾವು ನಿಮ್ಮ ಮುಖಾಂತರ ಕೇಳ್ಪಡುತ್ತೇವೆ. ಇಲ್ಲಿ 200ಕ್ಕೂ ಹೆಚ್ಚು ಜನ ಅಲ್ಟ್ರಾಟೆಕ್ ಸಿಮೆಂಟ್ನಿಂದ
ನೀರು ಮತ್ತು ವಾಯುಮಾಲಿನ್ಯದಿಂದ ಇನ್ನಾದರೂ ಊರಲ್ಲಿ ಅದೇ ಥರ ನಡೀತಾ ಇದೆ, ವ್ಯವಸ್ಥೆ ಇಲ್ಲ. ಮಲ್ಕೇಡಲ್ಲಿ ಆರೋಗ್ಯ ಇಲಾಖೆಯಲ್ಲೂ ವ್ಯವಸ್ಥೆ ಇಲ್ಲದ ಕಾರಣಕ್ಕಾಗಿ ಸೇಡಂ ಕೊಯ್ತಾ ಇದ್ದಾರೆ. ಸೇಡಂನಲ್ಲೂ ಅಲ್ಲಿನೂ ವ್ಯವಸ್ಥೆ ಅಚ್ಚುಕಟ್ಟಾಗಿ ಇರೋದ ಕಾರಣ ಮತ್ತೆ ಗುಲ್ಬರ್ಗಕ್ಕೆ ಬಂದು ಗುಲ್ಬರ್ಗದಲ್ಲಿ ಜೇಮ್ಸ್ ಹಾಸ್ಪಿಟ್ಲಲ್ಲಿ ಸೇರ್ಪಡೆ ಆಗಿದ್ದಾರೆ. ಅಲ್ಲೂ ಸ್ವಲ್ಪ ಸ್ವಲ್ಪ ಗುಣಮುಖರಾಗಿದ್ದಾರೆ. ಎರಡನೇ ತಾರೀಕು ಹೋಗಿದ್ದಕ್ಕಾಗಿ ಅವಾಗ ಹೋಗಿದ್ದಾಗ ಒಂದನೇ ತಾರೀಕು ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಬಂದು 50,000 ರೂಪಾಯಿ ಆ ಹುಡುಗಿಗೆ ಒಂದು ಕಾಣಿಕೆ ರೂಪದಲ್ಲಿ ಕೊಡ್ತಾರೆ. ಆ ಒಂದು 50,000 ರೂಪಾಯಿದಲ್ಲಿ ಯಾವ ಒಂದು ಮಕ್ಕಳ ಜೀವ ಉಳಿದು ಬರಲ್ಲ, ಮತ್ತು 200 ಜನಕ್ಕೆ ಅದು ಅವ್ರಿಗೂ ಸಹಾಯ ಮಾಡಬೇಕು. ಕರ್ನಾಟಕ ಸರ್ಕಾರದಿಂದ ಏನಾದರೂ ಆಗುವಂಥ ಸೌಲಭ್ಯಗಳಿದೆ ಅದು ಒದಗಿಸ್ಕೊಡ್ಬೇಕು. ಆ ನೀರಿನಲ್ಲಿ ದೋಷ ಇದೆ, ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ ಅವರಿಗೂ ಎಚ್ಚರ ನೀಡಿ ಅವರಿಂದ ಆಗುವ CSR ಸೌಲಭ್ಯಗಳು ಆ ಊರಿಗೆ ಸುತ್ತಮುತ್ತಲಿನ 10 ಕಿಲೋಮೀಟರ್ನಲ್ಲಿ ಏನೋ ಹಳ್ಳಿ ಇರುತ್ತೆ, ಆ ಹಳ್ಳಿಗಳಿಗೆ CSR ಸೌಲಭ್ಯಗಳು ಕೊಡಿಸ್ಬೇಕು. ಆ ಸೌಲಭ್ಯಗಳನ್ನು ಒದಗಿಸ್ಕೋಬೇಕು, ಮತ್ತು ಅಲ್ಲಿ ಇರುವಂಥ ಪರಿಸ್ಥಿತಿ ಏನಿದೆ ಇವಾಗ ಆ ಪರಿಸ್ಥಿತಿಯನ್ನು ನಿಯಂತ್ರಣಗೊಳಿಸ್ಬೇಕು. ಇನ್ನೂ ಆದ್ರೂ ಇವತ್ತಿಗೆ ಇವತ್ತು 14ನೇ ತಾರೀಕು ಇವತ್ತು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಇದ್ದಾರೆ ಎಲ್ಲರೂ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಅಲ್ಲಿ ಹೋಗಿ ಪ್ರಶ್ನೆ ಕೇಳಿದಾಗ ನಾವು ಕೇಳಿದ ಆಮೇಲೆ ಜನತಾ ಪರಿವಾರ ಅಲ್ಲಿ ಹೋಗಿ ಸಂಘಟನೆ ಪರಿಶೀಲನೆ ಮಾಡಿದಾಗ ಒಬ್ಬ ಪತ್ರಕರ್ತರಿಗೂ ಒಳಗಡೆ ಬರೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನಾವು ಹೋಗಿ ಪತ್ರಿಕಾ ಮಾಡಿದ್ದೀವಿ, ನಾವು ಹೋಗಿ ಮೀಡಿಯಾ ಮಾಡಿದ್ದೀವಿ ಅಲ್ಲಿ. ಅಲ್ಲಿ ಮಾಡಿದ ಮೇಲೆ ಗೊತ್ತಾಯಿತು ಇಲ್ಲಿ ಯಾರಿಗೊಬ್ಬರಿಗೂ ಬರೋಕ್ಕೆ ಒಳಗಡೆ ಊರಲ್ಲಿ ಅವಕಾಶ ಮಾಡ್ತಾ ಇಲ್ಲ. ಮತ್ತು ಅಲ್ಲಿ ಇರುವಂಥ ರೋಡ್ ವ್ಯವಸ್ಥೆಗಳು, ನಾಲಿ, ಚರಂಡಿ ಅವೆಲ್ಲ ನೋಡಿದ್ರೆ ಅದೊಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮ್ಯಾಪ್ನಲ್ಲಿ ಇದೆಯೋ ಇಲ್ಲೋ ಅನ್ನೋ ಥರ ಆ ಹಳ್ಳಿಗಳಿದ್ದಾವೆ. ಅದಕ್ಕೆಲ್ಲ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ, ನಮ್ಮ MLA ಏನು ಮಾಡ್ತಾ ಇದ್ದಾರೆ, ಮತ್ತು ಅಲ್ಲಿ ಇರುವಂಥ ಆಡಳಿತದವರು, ಕಂಪನಿ ಆಡಳಿತದವರು ದುರುಪಯೋಗ, ರೋಡು, ಡೆಸ್ಟು, ರೋಡ್ ಅಂತ ನೋಡಿದ್ರೆ ಅಲ್ಲಿ ಹೋಗೋಕ್ಕೆ ಬರೋಕ್ಕೆ ಆಗೋದಿಲ್ಲ, ಆ ಥರಗಳು ಅಲ್ಲಿ ನಡೀತಾ ಇದೆ. ನೀರಿಗಂತಂದರೆ ಸೌಲಭ್ಯನೇ ಇಲ್ಲ ಅಲ್ಲಿ. ಇವಾಗ 20 ದಿನ ಆಯಿತು ನೀರಿಲ್ಲ ಕುಡಿಯೋಕ್ಕೆ. ಮಾಡಿಸ್ತೀನಿ ಅಂತೇಳಿ ಮೊನ್ನೆ ತಹಸೀಲ್ದಾರವರು, AC ಸಾಹೇಬರು ಹೋಗಿ ಅಲ್ಲಿ ಒಂದು ಸಭೆ ಆಗಿತ್ತು. ಆ ಸಭೆಯಲ್ಲಿ ಹೇಳ್ಕೊಂಡಿದ್ದಾರೆ 15 ದಿನದಲ್ಲಿ ನಾವು ಇದಕ್ಕೆ ಏನು ಬೇಕು ಮೂಲ ಸೌಲಭ್ಯಗಳು ನಾವು ಒದಗಿಸ್ತೀವಿ ಅಂತೇಳಿ. ಇನ್ನಾದ್ರೂ ಸೌಲಭ್ಯಗಳು ಒದಗಿಸಿಲ್ಲ. ಇದಕ್ಕೆ ನೀರಿನ ಬಹಳ ಅಲ್ಲಿ ಸೌಲಭ್ಯ ಬೇಕು. ನೀರೇ ಇಲ್ಲ, ಕುಡಿಯೋಕ್ಕೂ ಇಲ್ಲ, ಬಳಸೋಕ್ಕೂ ಇಲ್ಲ. ಕುಡಿಯೋ ನೀರನ್ನು ಅದೇ ಥರ ಡೈರೆಕ್ಟ್ ಬರ್ತಿರೋ ಪೈಪ್ನಿಂದನೇ ಕುಡಿತಾ ಇದ್ದಾರೆ. ಇನ್ನಾದ್ರೂ ಇನ್ನವರೆಗೂ ಅಲ್ಲಿ ಆರೋಗ್ಯಗಳು ಚೇತರಿಕೆಗೊಂಡಿಲ್ಲ. ಅದಕ್ಕೋಸ್ಕರ ಈ ಒಂದು ಕರ್ನಾಟಕ ಸರ್ಕಾರಕ್ಕೆ ನಾವು ಎಚ್ಚರ ನೀಡ್ತಾ ಇದ್ದೇವೆ. ಏನಾದರೂ ಮುಂಬರುವ ದಿನಗಳಲ್ಲಿ ಇದೇ ಥರ ಆದರೆ ಉಗ್ರ ಹೋರಾಟಗಳಾಗಬೇಕಾಗುತ್ತೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜ್ಯುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.